ಸಮಸ್ತ ಮುಳುಬಾಗಿಲು ಜನತೆಗೆ ನಿಮ್ಮ ಶಾಸಕರು ಮಾಡುವ ನಮಸ್ಕಾರಗಳು. ಇದೇ ತಿಂಗಳು 26ನೇ ತಾರೀಕು ತಾಯಿ ಭುವನೇಶ್ವರಿ ಅಂಬಾರಿ ಮುಖಾಂತರವಾಗಿ ನಮ್ಮ ತಾಲೂಕಿಗೆ ಬರ್ತಾ ಇದ್ದಾಳೆ. ಅಂಬೇಡ್ಕರ್ ವೃತ್ತಿಯಿಂದ ಚಾಲನೆ ಕೊಡೋ ಮುಖಾಂತರವಾಗಿ ಡಿ ಸಿ ಅವರು ಎಲ್ಲ ಬೀದಿಗಳಲ್ಲಿ ಅಂಬಾರಿನ ಹೊತ್ಕೊಂಡು ಬರ್ತಾ ಇದ್ದಾರೆ. ದಯವಿಟ್ಟು ಈ ಹಬ್ಬದ ಆಚರಣೆಯನ್ನ ಏನ್ ನಮ್ಮನ್ನ ಗಡಿನಾಡು ಪ್ರದೇಶ ಆಂಧ್ರ ಒತ್ತು ಪ್ರದೇಶ ಅಂತ ಏನ್ ಕರೀತಾ ಇದಾರೆ, ಇಲ್ಲೂ ಕೂಡ ಕನ್ನಡಿಗರಿದ್ದೀರಿ, ನಾವು ಕೂಡ ಕನ್ನಡಿಗರು ಅಂತ ಸಾರುವಂತ ನಮ್ಮೆಲ್ಲರ ಹಬ್ಬ. ನಮ್ಮೆಲ್ಲಾ ಸಂಘಟನೆಗಳು ಒಟ್ಟುಗೂಡಿ, ಎಲ್ಲಾ ಆಡಳಿತ ವರ್ಗಗಳು, ಎಲ್ಲಾ ನಾಯಕರು ಒಟ್ಟುಗೂಡಿ ಈ ಕಾರ್ಯಕ್ರಮನ ಮಾಡ್ತಾ ಇದೀವಿ. ದಯವಿಟ್ಟು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ. ಯಾರಿಗೂ ವಿಶೇಷವಾಗಿ ನಾನು ಇನ್ವಿಟೇಷನ್ ಕೂಡಕ್ ಆಗ್ತಾ ಇಲ್ಲ. ಇದೇ ಮಾಧ್ಯಮ ಮುಖಾಂತರವಾಗಿ ಇನ್ವಿಟೇಷನ್ ಅಂತ ತಿಳ್ಕೊಂಡು ನನ್ನೆಲ್ಲ ಕುಲ ಬಾಂಧವರು ಅಂದ್ರೆ ನನ್ನೆಲ್ಲ ಯುವಕ ಬಾಂಧವರು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ಕೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಸಾಯಂಕಾಲ 6:30 ರಾತ್ರಿ 11 ಗಂಟೆ ತನಕ ಶ್ರೀ ಚಂದನ್ ಶೆಟ್ಟಿ, ನಮ್ಮ ಚಂದನ್ ಶೆಟ್ಟಿ ರಾಕ್ ಚಂದನ್ ಶೆಟ್ಟಿ ಮತ್ತು ಮಂಜು ಪಾವಗಡ ಮತ್ತು ನಮ್ಮ ಯಾರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ತಂಡದವರು ಹಾಗೂ ಮತ್ತೆ ನಮ್ಮ ಧನ್ವೀರ್ ಅವರು ಎಲ್ಲ ಚಿತ್ರನಟರು ಮತ್ತು ಲೇಟ್ ಆಗಿ ಪ್ರೇಮ್ ಅವರು ಎಲ್ಲ ಬಂದು ಜಾಯಿನ್ ಆಗ್ತಾ ಇದ್ದಾರೆ. ರಸಮಂಜರಿ ಕಾರ್ಯಕ್ರಮ ಅದ್ದೂರಿ ಕಾರ್ಯಕ್ರಮನ ಮಾಡ್ತಾ ಇದೀವಿ. ಒಬ್ಬ ನುರಿತ ನಮ್ಮ ಕನ್ನಡದ ನುರಿತ ನಮ್ಮ ಎಲ್ಲ ನನ್ನ ಒಂದು 10-15 ಜನಕ್ಕೆ ಈ ಜಾತಿ ಭೇದ ಇಲ್ಲದೆ ಮತ್ತು ಪಕ್ಷ ಇಲ್ಲದೆ ಒಂದು 15 ಜನಕ್ಕೆ ಮಹಾನುಭಾವರಿಗೆ ಸನ್ಮಾನವನ್ನು ಏರ್ಪಡಿಸಿದೀವಿ. ಸೊ ಈ ಕಾರ್ಯಕ್ರಮನ ಬಂದು ರಸಮಂಜರಿಯನ್ನ ಸುಸೂತ್ರವಾಗಿ ತಾವೆಲ್ಲ ಯಶಸ್ವಿ ಮಾಡ್ಕೊಳ್ಬೇಕಂತ ಮಾಧ್ಯಮ ಮುಖಾಂತರ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. 6:30 ರಾತ್ರಿ 11 ಗಂಟೆ ಬೆಳಗ್ಗೆ 9 ಗಂಟೆಯಿಂದ ಒಂದು 12 ಅವರ್ ಇರ್ತದೆ. ಆಮೇಲೆ ಡಿ ಸಿ ಅವರು ಬಂದು ಧ್ವಜಾರೋಹಣ ಮಾಡ್ತಾರೆ. ಧ್ವಜ ಇಷ್ಟು ದೊಡ್ಡ ಮಟ್ಟಿಗೆ ಧ್ವಜಾರೋಹಣ ಮಾಡಿದೀವಿ, ಧ್ವಜಾರೋಹಣ ಮಾಡ್ತಾರೆ. ಸೊ ಆನೆ ಅಂಬಾರಿಗೆ ಇಡೀ ಜಿಲ್ಲಾಡಳಿತ ಬಂದು ಚಾಲನೆ ಕೊಡ್ತಾರೆ, ತಾಲೂಕಾಡೆ ಬಂದು ಚಾಲನೆ ಕೊಡ್ತಾರೆ. ಸಾಯಂಕಾಲಕ್ಕೆ ನಾವೆಲ್ಲ ಯುವಕರು ಒಟ್ಟಿದವರು ಎಲ್ಲ ಸಂಘಟನೆಗೆ ಸೇರಿ ಈ ಕಾರ್ಯಕ್ರಮನ ಮಾಡ್ತಾ ಇದೀವಿ. ದಯವಿಟ್ಟು ಮಾಧ್ಯಮ ಮುಖಾಂತರವಾಗಿ ಎಲ್ಲ ಯುವಕರನ್ನು ಕೇಳ್ಕೊತಾ ಇದ್ದೀನಿ. ಈ ನಿಮ್ಮಬ್ಬ, ನಮ್ಮ ತಾಲೂಕು ಹಬ್ಬ, ನಮ್ಮ ಮುಳುಬಾಗಲು ಹಬ್ಬ, ಗಡಿನಾಡು ಮುಳುಬಾಗಲೋತ್ಸವ ಅಂತ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮನ ಬಂದು ಯಶಸ್ವಿ ಮಾಡ್ಕೊಳ್ಬೇಕಂತ ಎಲ್ಲ ಯುವಕರಲ್ಲಿ ಮತ್ತು ನಾಯಕರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಅದು ಮೆರವಣಿಗೆ ಪೊಲೀಸರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅಂಬೇಡ್ಕರ್ ಸ್ಟ್ಯಾಚುಯಿಂದ ಮಾಡೋಣ ಅಂತ ಹೇಳ್ತಿದ್ದಾರೆ. ನಾವು ಸೋಮೇಶ್ವರ ಪಾಳ್ಯ ಅನ್ಕೊಂಡಿದೀವಿ ಸರೇ, ಬಹುಶಃ ಸೋಮೇಶ್ವರ ಸ್ಥಳ ಕರೆದೇ ಮಾಡ್ತೀವಿ. ಅದನ್ನ ಎಲ್ಲಾ ಪ್ರಮುಖ ಬೀದಿಗಳಲ್ಲೆಲ್ಲ ತಾಯಿನ ಕಳಿಸ್ಕೊಡ್ತೀವಿ ಪೂಜೆ ಮಾಡಿ. ಈಗಾಗಲೇ ಎಲ್ಲರೂ ಅವ್ರವ್ರ ವಾರ್ಡ್ಗೆ ಬಂದಾಗ ಕೌನ್ಸಿಲರ್ಸ್ ಎಲ್ಲ ಪೂಜೆ ಮಾಡಿ ಕಳಿಸ್ಕೊಡ್ತಾರೆ. ಎಲ್ಲಾ ನಗರಸಭಾ ಸದಸ್ಯರು ಒಟ್ಟುಗೂಡಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ದಯವಿಟ್ಟು ಇದನ್ನೆಲ್ಲ ಬಂದು ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತಾ ಇದೀವಿ. ಗಣ್ಯರು ಬಂದಾದ್ಮೇಲೆ ಹೇಳ್ತೀನಿ ನಿಮ್ಗೆ, ಆಯ್ತಲ್ವಾ? ಗಂಡ್ರ ಯಾರು ಬರ್ತಾರೆ, ಅವ್ರು ಮಿಕ್ಕಿದವ್ರು ಯಾರು ಬರ್ತಾರೆ ಅಂತ ಹೇಳಿದ್ರೆ ಸದ್ಯಕ್ಕೆ ನಾನೊಬ್ಬನ ಗಂಡ್ರ ಇದೀನಿ, ಆಯ್ತಲ್ವಾ? ಎಲ್ಲ ಬರ್ತಾರೆ, ಎಲ್ಲರೂ ಬರ್ತಾರೆ. ಸಾಧ್ಯವಾದಷ್ಟು ಮಾಧ್ಯಮ ಮಿತ್ರರು ಕೂಡ ದಯವಿಟ್ಟು ಇನ್ನ ಮೇಲೆ ತಾವು ಹೋಗೋ ಸ್ಟೈಲ್ನ ಬದಲಾಯಿಸ್ಕೊಳ್ಳಿ. ಯಾಕಂದ್ರೆ ದಯವಿಟ್ಟು ನಾನು ನಿಮ್ಮನ್ನು ಮದುವೆ ಮಾಡ್ಕೊಡ್ತೀನಿ. ಅವ್ರು ಯಾಕೆ ಬಂದಿಲ್ಲ, ಇವ್ರು ಯಾಕೆ ಬಂದಿಲ್ಲ ಕೇಳೋ ಒಂದು ನೈತಿಕ ನಿಮ್ಗೆ ಹಕ್ಕಿದೆ. ಕೊಡೋದು ನಮ್ಮ ಹಕ್ಕಿ ಇರ್ತದೆ, ಬರೋದು ಬಿಡೋದು ಅವ್ರ ಹಕ್ಕ ಇರ್ತದೆ. ಸೊ ಅದನ್ನು ಪದೇ ಪದೇ ಅಭಿವೃದ್ಧಿ ಕೆಲಸ ಮಾಡೋಣ ಇಲ್ಲ ಅವ್ನು ಬಂದಿಲ್ಲ ಅಂತ ಕೂತ್ಕೊಂಡು ನನಗೆ ಅರ್ಥ ಆಗ್ತಾಯಿಲ್ಲ. ಸೊ ಅದರಿಂದ ನಾನೇ 6 ತಿಂಗಳಾಗಿದೆ, 6 ತಿಂಗಳು ಕಲ್ತಿದ್ದೀನಿ ನಾನು, ಇನ್ನೂ ಕಲಿಯುವಂಥ ಪ್ರಶ್ನೆ ಇಲ್ಲ. ಅಭಿವೃದ್ಧಿಗೋಸ್ಕರ ನಾವು ಒತ್ತು ಕೊಡಬೇಕಾಗುತ್ತೆ. ಎಲ್ಲ ಜಾತಿಗಳು, ಎಲ್ಲ ಧರ್ಮಗಳು, ಎಲ್ಲ ಪಕ್ಷಗಳು ನಮ್ಗೆ ಅವಶ್ಯಕತೆ ಇದೆ. ಸೊ ಅದರಿಂದ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ನಿಮ್ಮೆಲ್ಲರೂ ಪಥ ಆಗಿರ್ತದೆ. ಇವತ್ತು 4ನೇ ಅಂಗ, ಯಾಕಂದ್ರೆ ಪತ್ರಿಕಾ ಮಾಧ್ಯಮ ಅಂಗ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎಲ್ರಿಗೂ ಇರ್ತದೆ. ಸೊ ಅದರಿಂದ ಕೆಲವು ಮಾಧ್ಯಮ ಇದ್ದರು ಕಿರುಗೋದು, ಅವ್ರು ಯಾಕೆ ಬಂದಿಲ್ಲ, ಇವ್ರು ಯಾಕೆ ಬಂದಿಲ್ಲ, ಅದನ್ನ ಬೇಡ, ದಯವಿಟ್ಟು ಬೇಡ, ನಾನು ಇನ್ನು ಮುಂದೆ ಸ್ಟೈಲ್ನ ಚೇಂಜ್ ಮಾಡ್ತೀನಿ, ಅದಲ್ಲ. ಸೊ ಅದರಿಂದ ಅವಾಗಲೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಂತ ನಾನು ಅನ್ಕೊಂಡಿದ್ದೀನಿ ದಯವಿಟ್ಟು. ಓಕೆ, ಯಾರ ಹತ್ರನು ನಾವು ಚಂದ ವಸೂಲು ಮಾಡಿ, ನಮ್ಮ ಸಂಘಟನೆ ಚಂದ ವಸೂಲು ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ. ನಮ್ಮ ಇಚ್ಛಾಪಟ್ಟು ಇಡೀ ನಮ್ಮ ತಾಲೂಕು ಹಬ್ಬ ಇದು, ಈ ತಾಲೂಕು ಹಬ್ಬದು ಎಲ್ಲರ ಹಬ್ಬ ಇದು. ಎಲ್ಲರನ್ನೂ ನಾನು ಯಾರಿಗೆ ಇನ್ವಿಟೇಷನ್ ತಪ್ಪೋಗಿದೆ ಅವರಿಗೆ ನೇರವಾಗಿ ನಾನೇ ಲೆಟರ್ ಹಾಕಿ ಫೋನ್ ಮಾಡಿ ಕರಿತಾ ಇದ್ದೀನಿ, ಆಯ್ತಲ್ಲ? ಸೊ ಅದರಿಂದ ತಾವುಗಳು ಈ ಕಾರ್ಯಕ್ರಮ ಸಕ್ಸಸ್ ಮಾಡ್ಕೋಬೇಕಾ, ಸ್ಟೇಟ್ ಮೀಡಿಯಾ ಬೇರೆ ಬರ್ತಾ ಇದೆ, ನಿಮಗೆ ಒಂದು ಸಪ್ರೇಟ್ ಆಸನ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಸೊ ಈ ಕಾರ್ಯಕ್ರಮನ ಸಕ್ಸಸ್ ಮಾಡ್ಬೇಕಂತ ಕೇಳ್ಕೊತೀನಿ. ಆಗ್ಬೋದಾ? ಥ್ಯಾಂಕ್ ಯು.